ಮೊನ್ನೆ ಬಾಲಾಜಿ ಅಂದರೆ ಚೆನ್ನೈನವರು ಅಂದರೆ ನಮ್ಮ ಅಣ್ಣವರು ಸಂತವರು 1ನೇ ತಾರೀಕು ಗುರುವಾರ ಮುದ್ದುಗಂಗಾಧರ್ ಡಾಕ್ಟರ್ ಸಿ ಮುದ್ದುಗಂಗಾಧರ್ ಅವರು ಇವರು ಚೆನ್ನೈನ ಮೊಮ್ಮಗ ಅಂತ ಹೇಳ್ಬಿಟ್ಟು ಜಿಲ್ಲೆಯಾದ್ಯಂತ ತಿರುಗಾಡ್ಕೊಂಡು ಸಂಚರಿಸ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ನಾವು ಇದರಿಂದ ನಮಗೆ ಒಂದು ಕುಟುಂಬಕ್ಕೆ ಒಂದು ಇರುಸು ಮುರುಸು ಉಂಟಾದ್ರಿಂದ ನಾವು ಯಾವುದನ್ನು ಪತ್ರಿಕಾಗೋಷ್ಠಿಯಲ್ಲಿ ನಡೆಸ್ದವರಲ್ಲ, ಬಂದವರಲ್ಲ, ಈ ಜಾಗಕ್ಕೆ ಬಂದವರಲ್ಲ. ಆದರೆ ವಿಧಿ ಇಲ್ಲದೆ ನಾವು ಈ ಒಂದು ಗೋಷ್ಠಿ ನಡೆಸಬೇಕಾಗಿತ್ತು. ಯಾವ ರೀತಿ ಅವರ ಸಂಬಂಧ ಅಂದರೆ ಕೂಡ ಮುದ್ದುಗಂಗಾಧರ್ ಅವರು ನಮಗೆ ಯಾವ ರೀತಿ ಸಂಬಂಧ ಅಂದರೆ ಕೂಡ ಸದ್ಯ ನಮ್ಮ ತಾಯಿಯವರಾದ ಜಯಲಕ್ಷ್ಮಿ ಅವರು ಇದರಲ್ಲ, ಸದ್ಯ ಮತ್ತು ಅವರ ಅಣ್ಣನ ಮೊಮ್ಮಗ ಅಣ್ಣನ ಮೊಮ್ಮಗವರು ಅಂದರೆ ಕೂಡ ನಮ್ಮ ತಹಶೀಲ್ದಾರ್ ಆಗಿದ್ದ ತಿರುಮಲೈ ಅಂತವ್ರು, ಅದು ಕೋಲಾರದಲ್ಲಿ ತಹಶೀಲ್ ತಿರುಮಲೈ ಅಂತ ಇದ್ದಾಳ, ಅವರು ಸ್ವಂತ ಮೊಮ್ಮಗವರು. ಅದೇ ರೀತಿ ಕೂಡ ನಮಗೆ ಲೆಕ್ಕ ನಮ್ಮ ತಾಯಿಯವ್ರ ಸಂಬಂಧ ತಗೊಂಡಾಗ ನಮಗೆ ಕೂಡ ಚೆನ್ನೈನವರಿಗೆ ಅವರು ಸ್ವಂತ ಮೊಮ್ಮಗ ಆಗ್ತಾರೆ. ಆದರೆ ಕೂಡ ಈ ವಿಚಾರವನ್ನು ತಿಳಿದುಕೊಂಡು ಬಾಲಾಜಿಯವರು ಬೇರೆಯವರ ಪ್ರಚೋದನೆ ಮಾತುಗಳಿಂದ ಕೆಲವೊಂದು ತಪ್ಪು ಹೇಳಿಕೆಗಳನ್ನು ಕೊಟ್ಟು ನಮ್ಮ ಕುಟುಂಬ ವರ್ಗದವ್ರಿಗೂ ಮತ್ತು ಇರುಸು ಮುರುಸು ಮಾಡ್ತಾ ಇದ್ದಾರೆ. ಆದ್ದರಿಂದ ಬಾಲಾಜಿಯವರು ಕೂಡ ಈ ಒಂದು ಸತ್ಯಕ್ಕೆ ದೂರವಾದ ಮಾತುಗಳು, ಒಂದು ಬಾಲಿಷ ಹೇಳಿಕೆಗಳನ್ನು ಇನ್ನು ಮುಂದೆ ಕುಡ್ಕೊಳ್ದೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕಾಗೋಷ್ಠಿ ನಡೆಸೋದಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ನಮ್ಮ ಬಾಲಾಜಿ ಅಣ್ಣವ್ರ ಮೇಲೆ ಯಾವ ರೀತಿ ನಮಗೆ ವೈಯಕ್ತಿಕ ದ್ವೇಷವಾಗಲಿ ಒಂದು ಯಾವ ರೀತಿ ಒಂದು ನಮಗೆ ದ್ವೇಷಗಳಿಲ್ಲ. ಅವರು ಎಲೆಕ್ಷನ್ ನಿಂತಾಗ 2 ಸಲ ಎಲೆಕ್ಷನ್ ನಿಂತಾಗ ನಮ್ಮ ಕುಟುಂಬ ವರ್ಗದವರೆಲ್ಲೂ ಅವರಿಗೆ ಸಹಕಾರ ಮಾಡಿದ್ದೀವಿ ಇಲ್ಲ ಅಂತ ಹೇಳಿಲ್ಲ. ಈಗಲೂ ಮೊನ್ನೆ ಏನು ಹೇಳಿದ್ರು, JDS ನನ್ನ ಪ್ರಬಲ ಆಕಾಂಕ್ಷಿ ಅಂತ ನಮ್ಮನ್ನೇ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಪ್ರಬಲ ಆಕಾಂಕ್ಷಿ ನಿಂತ್ಕೊಂಡ್ರೆ ಕೂಡ ನಮ್ಮ ಕುಟುಂಬದವರು ಮತ್ತು ಎಲ್ಲ ರೀತಿಯೂ ಸಹಕಾರ ಮಾಡೋದಕ್ಕೆ ನಾವು ಮತ್ತು ಬೆಂಬಲ ಕೊಡೋದಕ್ಕೆ ನಾವು ಹಿಂದೆ ಹೋಗೋದಿಲ್ಲ. ಈ ರೀತಿಯೇ ಅದನ್ನು ನಿಜವಾದ ಒಂದು ವಾಸ್ತುವಾಂಶ ಮತ್ತು ಸತ್ಯಾಂಶನ ತಿಳಿದುಕೊಂಡೆ ಬಾಲಾಜಿಯವರು ಒಂದು ನಮ್ಮ ಕುಟುಂಬದ ಒಂದು ಮುದ್ದುಗಂಗಾದವರು ಅಂದರೆ ಕೂಡ ನಮಗೆ ಮುದ್ದುಗಂಗಾದವರು ಮಗ ಆಗಬೇಕು, ಬಾಲಾಜಿಯವ್ರಿಗೂ ಮಗನೇ ಬೇಕು. ಈ ರೀತಿ ವಾಸ್ತು ಈ ರೀತಿ ಇರುವಾಗ ಕೂಡ ಅವರ ಒಡನಾಟ ಕೂಡ ನಾವು ಸುಮಾರು ವರ್ಷಗಳಿಂದ ನಮ್ಮ ಸೋದರ ಮಾವ ಅವರು ತಿರುಮಲೈಯವಿದ್ದಷ್ಟೇ ನಮ್ಮ ಅಪ್ಪ ಅವರಿದ್ದ ಕೂಡ ಸುಮಾರು ಆಗಿನವರು ಕೂಡ ಇಲ್ಲಿಗೆ ಗಾಂಧಿನಗರಿಗೆ ಮತ್ತು ಕೋಲಾರಿಗೆ ಬರ್ತಾರೆ, ಒಡನಾಟ ಇದೆ. ಮತ್ತು ನಾವು ಕೂಡ ಅವರ ಸಂತವರದ ಊರಾದ ಈ ಚಿಕ್ಕಬಳ್ಳಾಪುರ ತಿಪ್ಪೇನಹಳ್ಳಿ ಕೂಡ ನಾವು ಅಲ್ಲಿ ಹೋಗ್ತೀರಿ. ಅವರ ಒಂದು ಮದುವೆ ಆಗಲಿ, ಮುಂಜೆ ಆಗಲಿ, ಸಾವು ಆಗಲಿ, ನೋವಾಗಲಿ, ಎಲ್ಲ ಒಂದು ಕಷ್ಟಕ್ಕೆ ಸುಖಕ್ಕೆ ನಾವು ಸ್ಪಂದನೆ ಮಾಡ್ತೀವಿ. ಅವರು ಕೂಡ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡ್ತಾ ಇದ್ದೀರಿ. ಈ ರೀತಿ ಸಂಬಂಧಗಳಿರುವಾಗ ಕೂಡ ಬಾಲಾಜಿಯವರು ಯಾವ ಬೇರೆಯವರು ಒಂದು ಪ್ರಚೋದನೆಗಳು ಸ್ವಂತ ಬುದ್ಧಿ ಇಲ್ಲದೆ ಪ್ರಚೋದನೆಕಾರಿ ಮಾತುಗಳು ಪ್ರಚೋದನೆಕಾರಿ ಹೇಳಿಕೆಗಳು ಬೇರೆ ಕಡೆಯಿಂದ ತೆಗೆದುಕೊಂಡು ಈ ರೀತಿ ಒಂದು ತಪ್ಪು ನಿರ್ಧಾರಗಳು, ಸುಳ್ಳು ಮತ್ತು ಸತ್ಯಕ್ಕೆ ದೂರವಾದ ಮಾತುಗಳನ್ನ ಹೇಳ್ಕೊಡಿದೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಬಾಲಾಜಿ ಅಣ್ಣವ್ರ ಹತ್ರ ಒಂದು ಸವನೀಯವಾದ ಒಂದು ಪ್ರಾರ್ಥನೆ ಮಾಡಿಕೊಡ್ತೀರಿ. ನೀವು ಇದೇ ರೀತಿ ನೀವು ಒಂದು ಪ್ರತಿಯೊಂದು ಸಲ ಕೂಡ ಹೇಳಿಕೆ ಕೊಡ್ತಾ ಇದ್ರೆ ಕೂಡ ಒಂದು ಕುಟುಂಬ ವರ್ಗದವ್ರಿಗೂ ಕೂಡ ನೋವಾಗುತ್ತೆ. ಮತ್ತು ನಮ್ಮ ಸಂತಾನ ನಮ್ಮ ಜನ್ಮ ಕೊಟ್ಟದ ತಾಯಿಯವರ ತಾಯಿ ಜನ್ಮ ಕೊಟ್ಟವರ ಗಾಂಧಿನಗರ ಕೂಡ ತೊಂದರೆ ಆಗುತ್ತೆ. ಕೋಲಾರ ಜನತೆ ಕೂಡ ಸ್ವಲ್ಪ ಏನಪ್ಪ ಈ ರೀತಿ ಕೊಡಿದಾರೆ ಅಂತೇಳ್ಬಿಟ್ಟು ಮನಸ್ಸಿಗೆ ನೋವಾದಾಗ ನಾವು ವಿಧಿ ಅಲ್ಲದೇ ಕೂಡ ನಾವು ಪತ್ರಿಕಾಗೋಷ್ಠಿಯನ್ನು ನಾವು ನಮ್ಮ ಕುಟುಂಬ ವರ್ಗದವರು ಬಾಲಾಜಿ ಇದು ನಮ್ಮ ಕುಟುಂಬ ವರ್ಗದವರು ಅವರ ಚೆನ್ನೈನ ಮೊಮ್ಮಕ್ಕಳು ನಾವು ಎಲ್ಲ ಸೇರಿ ಒಂದು ಪತ್ರಿಕಾ ನಾವೇ ಒಂದು ಮಾತಾಡಿಕೊಂಡು ಒಂದು ಸುದ್ದಿಗೋಷ್ಠಿ ನಡೆಸಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ. ದಯವಿಟ್ಟು ಇನ್ನು ಮುಂದೆ ಬಾಲಾಜಿಯವರು ಸತ್ಯಾಂಶ ಅರ್ಥಕೊಂಡು ಅದನ್ನು ಏನು ಸತ್ಯಾಂಶ ಇದ್ರೆ ಹೇಳಿ, ಅದನ್ನು ಬಿಟ್ಬಿಟ್ಟು ಸುಳ್ಳಿನ ಅಂಶಗಳಾಗಿ ವಾಸ್ತುಕ್ಕೆ ದೂರ ಅಂಶಗಳು ಅಂತ ಹೇಳ್ಬಿಟ್ಟು ನಮ್ಮ ಬಾಲಾಜಿ ಅಣ್ಣದ ಸವನೀಯವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರಿಗೆ ಮೂವರು ಧರ್ಮಪತ್ನಿಯವರು. ಮೊದಲನೇದಾಗಿ ಸ್ವಪ್ನಿಯವರವರು ಮುನಿಯಮ್ಮ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರಿನ ಹೊಸಕೋಟೆ ಪಕ್ಕದಲ್ಲಿ ಇರೋದು ಚಿತ್ರಣಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಂತ ಸ್ಥಳ. 2ನೇದಾಗಿ ಬಂದು ನಮ್ಮ ತಾಯಿಯವರಾದಂತ ಜಯಲಕ್ಷ್ಮಿಯವರು ಅವರು ಬಂದು ಟಿ ಚೆನ್ನೈನವರಿಗೆ 2ನೇ ಧರ್ಮ ಪತ್ನಿಯವರು ಕೋಲಾರ ಗಾಂಧಿನಗರ ವಾಸಸ್ಥಳ. 3ನೇದಾಗಿ ಡಿ ಶಾರದಾ ಅಂತ ಹೇಳ್ಬಿಟ್ಟು ಅವರು ಬಂದು ಟಿ ಚೆನ್ನೈನವರ 3ನೇ ಧರ್ಮಪತ್ನಿ. ಟಿ ಚೆನ್ನೈನ 3ನೇ ಧರ್ಮಪತ್ನಿಯಾದ ಅವರಿಗೆ ಬಾಲಾಜಿ ಅಂತ ಹೇಳ್ಬಿಟ್ಟು ಅವರು ದೊಡ್ಡವರು. 2ನೇ ಧರ್ಮಪತ್ನಿಯಾದ ಅವರು ಜಯಲಕ್ಷ್ಮಿ ಅವರಿಗೆ ನಾನು ಕಡೆಯ ಮಗನಾಗಿದ್ದೆ.
ಮತ್ತೆ ಯಾವ ವಂಶ ರಕ್ಷೆ ಇರಬೇಕು ಮತ್ತೆ ಅಲ್ಲ ಈ ಹೇಳ್ತೀನಿ. ಈಗ ಮುದ್ದು ಗಂಗಾಧರ್ ಇದ್ರಲ್ಲ, ಮುದ್ದು ಗಂಗಾಧರ್ ಕೂಡ ನಮ್ಮ ತಾಯಿಯವರಾದ ಜಯಲಕ್ಷ್ಮಿಯವರು ಮತ್ತು ಬಾಲಾಜಿ ಅವರ ತಾಯಿಯವರಾದ ಡಿ ಶಾರದಮ್ಮನವರು ಒಂದೇ ತಾಯಿ ಮಕ್ಕಳು. ನಮ್ಮ ತಾಯಿಯವರು ಮುದ್ದು ಮತ್ತೆ ನಮ್ಮ ತಾಯಿಯವರು ಜಯಲಕ್ಷ್ಮಿ ಬಂದಿರಲ್ಲ, ಸ್ವಂತ ಅಣ್ಣ ಬಂದು ತಿರುಮಲಯ್ಯ ಅಂತ ಹೇಳ್ಬಿಟ್ಟು ಸ್ವಂತ ತಹಸೀಲ್ದಾರ್ ಆಗಿದ್ರಲ್ಲ ತಿರುಮಲಯ್ಯ ಅಂತ ಹೇಳ್ಬಿಟ್ಟು ಸ್ವಂತ ಅಣ್ಣ, ಇವರು ಸಾಕಿ ಬೆಳೆಸಿ ನಮ್ಮ ಸೋದರ ಮಾವನೇ ಅಂದ್ರೆ ನಮ್ಮ ತಾಯಿಯವರ ಅಣ್ಣವನೇ ಅವರೇನೆ ನಮ್ಮ ತಾಯಿಯವರ ಅಂದ್ರೆ ಕೂಡ ಮತ್ತೆ ನಮ್ಮ ಚಿಕ್ಕಮ್ಮವ್ರನ್ನ ಬೆಳೆಸಿ ಎಲ್ಲ ಸಾಕಿ ಸರಿವಿ ಮದುವೆ ಮಾಡಿಕೊಂಡಿದ್ದು ಬೆಂಗಳೂರಿನ ಮರಿಯಪ್ಪನ ಪಾಳ್ಯದಲ್ಲಿ. ಈ ರೀತಿ ನಮಗೆ ಸಂಬಂಧ ಇದೆ. ಈ ರೀತಿಯಲ್ಲಿ ಕೂಡ ತಿರುಮಲಯ್ಯ ಅವರಿಗೆ ಅವರು ಮೊಮ್ಮಗ ಆಗ್ತಾರೆ, ನಮ್ಮ ತಂದೆಯಾದ ಟೀಚಿನ ಅವರು ಕೂಡ ಮೊಮ್ಮಗಾಗ್ತಾರೆ. ಈ ರೀತಿ ಸಂಬಂಧ ಇರುವಾಗ ಬಾಲಾಜಿಯವರು ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನ ಮತ್ತೆ ಸತ್ಯಕ್ಕೆ ದೂರವಾಗಿರೋ ನೀವು ಈಗ ಹೇಳ್ತಾ ಇದ್ರೆ ಬಾ ಸ್ಟೇಟ್ಮೆಂಟ್ ನಮಗೆ ಗೊತ್ತಿರೋದು ವಿಚಾರ ನಮಗೆ ನಾವು ನೋಡಿಲ್ಲ, ಬಟ್ ಈಗ ಹೇಳ್ತಾ ಇದ್ರೆ ಯಾರು ಚೆನ್ನೈನವರು ಮೊಮ್ಮಗಳಂತೇಳಿ ಬಾಲಾಜಿಯವರು ಹೇಳಿದ್ದಾರೆ ಆಗ ಸ್ಟೇಟ್ಮೆಂಟ್ ಇದ್ದಾರೆ. ಒಂದು ವರ್ಷ ಆಯ್ತು ಹೇಳಿ ಅವರು ಈಗ ಮತ್ತೆ ಇದೇ ರೀತಿ ಹೇಳಿದ್ರು ಮುದ್ದಕೃಷ್ಣ ಅವರು ಚೆನ್ನೈನವರ ನೀವು ಈಗ ಹೇಳಿದ್ರೆ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಕೂಡ ಒಂದು ನಾಲ್ಕು ಗೋಡೆ ಮಧ್ಯೆ ಇರೋ ವಿಚಾರ ಈಗ ಅವರಿಗೆ ಮೊಮ್ಮಗ ಆಗಬೇಕು ತಾತ ಆಗ್ಬೇಕು ಬರ್ಬೇಕಾಗಿದ್ರೆ ಒಂದು ವಿಚಾರ ನಾಲ್ಕು ಗೋಡೆಯಲ್ಲಿ ಮಾತಾಡ್ಕೊಂಡ್ಬೇಕಾದ್ರೆ ವಿಚಾರಣೆ ಬಂದು ಆಚೆ ಹೋದಾಗ ನಾವು ಮತ್ತೆ ನಮ್ಮ ಒಂದು ಕುಟುಂಬಕ್ಕೆ ಅಷ್ಟೇ ಮತ್ತೆ ನಮ್ಮ ಒಂದು ಎಲ್ಲದಕ್ಕೂ ಒಂದು ಕ್ಲಿಯರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದೀ ಇಲ್ಲದೆ ಈ ಒಂದು ಸುದ್ದಿಗೋಷ್ಠಿ ನಮ್ಮ ಸನೇನ ಕುಟುಂಬದ ಸುದ್ದಿಗೋಡಿಸಿ ನಡೆಸೋ ಒಂದು ಪ್ರಮೇಯ ಇಲ್ಲಿ ಬಂದಿದೆ. ಆ ಕಾರಣದಿಂದ ನಾವು